ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯ ರೈತ ಮಿತ್ರ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇವತ್ತು ಶ್ರೀ ಕೆ ವೆಂಕಟೇಶ್ ರವರಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಮೇಡಮ್ ಶ್ರೀ ಬಸವ ಟಿವಿ ಪ್ರಿಯ ವೀಕ್ಷಕರಿಗೆ ಮತ್ತು ರೈತ ಬಂದವರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹಾಸನ ಜಿಲ್ಲೆಯ ಆಲೂರು ತಾಲೂಕು ಹಾಗೆ ತಾಳೂರು ಗ್ರಾಮದಿಂದ ಶ್ರೀ ಜಿ ಕೆ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಹಾಗೆ ನಿಮ್ಮ ಒಂದು ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೇಕು ಸರ್ ನೀವು ಮೇಡಮ್ ನಮ್ಮದು ಹಾಸನ ಜಿಲ್ಲೆ ಆಲೂರು ತಾಲೂಕು ತಾಳು ಗ್ರಾಮ ಮೂಲತಃ ನಮ್ಮ ತಂದೆ ತಾತದಿಂದಲೂ ನಾವು ಕೃಷಿಕರು ಹಾಗೆ ನಾನು ಕೃಷಿಕ ಹಾಗೆ ಈ ಕೃಷಿಕ ಜೊತೆಗೆ ಸಣ್ಣ ಪುಟ್ಟ ಒಂದು ಸ್ವಲ್ಪ ಎಜುಕೇಷನ್ನ ಓದ್ಕೊಂಡು ಸಮಾಜ ಸೇವೆ ಕೆಲಸನ ಮಾಡ್ತಾಯಿದ್ದೀನಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ತಾಲೂಕು ಹಿಂದುಳಿದವರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸಾಹಿತ್ಯ ಪರಿಷದಲ್ಲೂ ಸಹ ನಾನು ಸತತವಾಗಿ ಮೂರು ಸರಿ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಹಾಗೆ ಹಿರಿಯರ ಸಹಕಾರದಿಂದ ಗುರುಗಳ ದರ್ಶನದಿಂದ ನಾನು ಸಣ್ಣ ಪುಟ್ಟ ಕವನಗಳನ್ನು ಸಹ ಬರೆದು ಬೇರೆ ಬೇರೆ ಕಡೆ ನಾನು ಅಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗಲೂ ಸಹ ಅಲ್ಲಿ ನನಗೆ ಎರಡು ಮೂರು ಪ್ರಶಸ್ತಿನೂ ಸಹ ಬಂದಿದೆ ಅಡಿಕೆ ಬೆಳೆಗೆ ವಾತಾವರಣ ಹೇಗಿರಬೇಕು ಸರ್ ಈ ವಾತಾವರಣ ಏನಿಲ್ಲ ಮೇಡಮ್ ಅದು ಈಗ ಕೆಲವು ಟೈಮಲ್ಲಿ ನಮ್ಮ ಕಡೆಗೆಲ್ಲ ಸ್ವಲ್ಪ ಮಳೆ ಜಾಸ್ತಿ ಆಗುತ್ತೆ ಆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸ್ವಲ್ಪ ಶೀತ ಜಾಸ್ತಿ ಆದಾಗ ಅದೇ ಕಾಯಿ ಅರಳು ಹುಳು ಉದುರುತ್ತೆ ಹಾಗಾಗಿ ಕೆಲವರು ಈಗ ಬಂಡಿಂಗ್ ಮಾಡ್ತಾರೆ ಗದ್ದಲೆಲ್ಲ ಬಂಡಿಂಗ್ ಮಾಡ್ಬೇಕಾಗತ್ತೆ ಒಂದು ಟ್ರೆಂಚ್ ತೆಗೆದು ಆ ನೀರು ಬಿಟ್ಬಿಡ್ತಾರೆ ಈ ನಮಗೆ ನಾವು ಹೊಲದಲ್ಲಿ ಮಾಡ್ಬೇಕಾದ್ರೆ ಹೊಲದ ಭೂಮಿಯಲ್ಲಿ ಕೃಷಿ ಇದ್ರಲ್ಲಿ ಮಾಡ್ಬೇಕಾದ್ರೆ ಏನಿಲ್ಲ ಈಗ ಸಮತೋಟಾಗಿದ್ರು ಸಾಕು ಅದ್ಭುತವಾಗಿ ಬರುತ್ತೆ ಈಗ ಅಡಿಕೆಗಳಲ್ಲೂ ವಿಧ ಇದೆ ನನ್ನ ಪ್ರಕಾರ ಅದೀಗ ನೀವು ನಿಮ್ಮ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿರೋ ಅಡಿಕೆಯ ವಿಧ ಯಾವುದು ಸರ್ ಮೇಡಮ್ ನನ್ನ ನನಗೆ ತಿಳಿದ ಮಟ್ಟಿಗೆ ಹಲವಾರು ಇದೆ ಒಂದು ಮಂಗಳ ಅಂತ ಒಂದು ನಾಟಿ ಅಂತ ನಾಟಿ ಮಾಡಿದೆ ಮೇಡಮ್ ಚೆನ್ನಾಗಿ ಚೆನ್ನಾಗಿದೆ ಮೇಡಂ ಈ ಅಡಿಕೆ ಮರ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಮೇಡಮ್ ಈಗ ಅದು ಸಾಮಾನ್ಯ ಐವತ್ತಡಿ ಮೇಲಾದ್ರೂ ಹೋಗ್ತೇವೆ ಹೋಗಿ ನೀವು ಹಾಕಿದ ಎಷ್ಟು ದಿವಸಕ್ಕೆ ಅದು ಫಲ ಕೊಡುತ್ತೆ ಅಥವಾ ನೀವು ಎಷ್ಟು ದಿನ ಅದನ್ನ ನೀವು ಕಾಯ್ಬೇಕಾಗುತ್ತೆ ಸರ್ ಮೇಡಮ್ ಈಗ ಎಲ್ಲದೂ ಅಷ್ಟೇ ಮೇಡಮ್ ಕಾಯೋದಕ್ಕಿನ್ನ ನಾವ್ ಎಷ್ಟು ಫಲವತ್ತೆ ಮಾಡ ಫಲವತ್ ಮಾಡ್ತೀವಿ ಮಣ್ಣನ್ನ ಅದರ ಬಗ್ಗೆ ನಿಗಾ ನೋಡ್ತೀವಿ ಎಷ್ಟು ನೀರಾಗೆ ನೀರ್ ಕೊಡ್ತೀವಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಎಷ್ಟು ನೀಟಾಗಿ ನೋಡ್ಕೊಂಡಷ್ಟು ಬೇಗ ಅದು ನಮಗೆ ಫಲ ಕೊಡುತ್ತೆ ಈಗ ನಾನು ಫಸ್ಟು ಒಂದು ಎರಡು ಮೂರು ವರ್ಷ ಸಾವಯವ ಕೃಷಿ ಮಾಡಿದೆ ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಆಯಿತು ಕೊಟ್ಟಿಗೆ ಗೊಬ್ಬರ ಸಿಕ್ತಿರ್ಲಿಲ್ಲ ಹಾಗಾಗಿ ಕೆಲವು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಕ್ಕೆ ಬಂದೆ ಹಾಗಾಗಿ ಆರು ಏಳನೇ ವರ್ಷಕ್ಕೆ ನಂದು ಫಲ ಕೊಡೋಕೆ ಶುರು ಆಯಿತು ಈಗ ಇತ್ತೀಚೆಗಂತ ಈಗ ಇದನ್ನು ಐದು ಐದಾರು ವರ್ಷಕ್ಕೆ ಶುರು ಬರುತ್ತೆ ಮನೆ ಹೊಂಟ್ಬಿಡುತ್ತೆ ಈಗ ಅಡಿಕೆ ನೀವು ಬೆಳೆದ್ಮೇಲೆ ಹೇಗೆ ಸರ್ ಅದನ್ನ ಮುಂದೆ ಏನ್ ಮಾಡ್ತೀರಾ ಅಥವಾ ಮಾರುಕಟ್ಟೆ ಕಳಿಸ್ತೀರಾ ಅಥವಾ ನೀವೇ ಅಲ್ಲೇ ಯಾರಿಗಾದ್ರು ಈಗ ಕೆಲವೊಬ್ರು ಅದನ್ನ ಕೊಂಡುಕೊಳ್ಳೋರ್ ಇರ್ತಾರೆ ನೇರವಾಗಿ ಹಾಗೆ ಮಾರಾಟ ಮಾಡ್ತೀರಾ ಅಥವಾ ಮಾರುಕಟ್ಟೆಗೆ ಅದು ಸಾಕ ಇಲ್ಲ ಮೇಡಮ್ ಈಗ ಅವರು ಅಷ್ಟೇ ಅವರು ಅದು ದಲ್ಲಾಣೆನೆ ಮೇಡಮ್ ಬಂದು ಈಗ ಅದು ಹಸಿರೊಣಿಗೆ ಫುಲ್ ಫ್ಲಾಟ್ ನೋಡಿ ಮರದ ಲೆಕ್ಕ ಹಾಕೊಂಡು ಆ ಮನೆ ನೋಡಿ ತೂಕ ನೋಡೆಲ್ಲ ಆಗಿ ಒಟ್ಟು ವಹಿಸ್ಕೊಳ್ತಾರೆ ಇಷ್ಟು ಎಕರೆಗೆ ಇಷ್ಟು ಕೊಟ್ರಪ್ಪ ಅಂತ ಅದು ಆಗಲ್ಲ ಅಂದ್ರೆ ಕುಂಟಾಲಿಗೆ ಸರಿ ಈ ಸರಿ ಒಳ್ಳೆ ಬೆಲೆ ಬಂದಿದೆ ದೇವ್ರ ಇದೊಂದು ಇದೇ ಫಸ್ಟ್ ಬೆಲೆ ಚೆನ್ನಾಗಿದೆ ಐದರಿಂದ ಐದು ವರ್ಷ ಅವ್ರ ತನಕ ಇದೆ ಈಗ ನಮ್ದು ಒಂದು ಮೂವತ್ತು ಕುಂಟೆಲ್ ಆಯ್ತು ಒಂದು ಅರ್ಧ ಎಕರೆ ಒಂದು ಮುನ್ನೂರು ಗಿಡ ಮಾಡಿದ್ದೀನಿ ಇನ್ನೊಂದ್ ಸ್ವಲ್ಪ ಇನ್ನೊಂದು ಇನ್ನೊಂದ್ ಸ್ವಲ್ಪ ಚಿಕ್ಕದು ಒಂದು ಮೂವತ್ತು ಕುಂಟಲ್ ಆಯ್ತು ಇದು ಮೂರನೇ ನಾಲ್ಕನೇ ಬೆಲೆ ಅವರೇ ಬಂದು ಕಟ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ ಮೇಡಮ್ ಅಡಿಕೆ ಅಂದ ತಕ್ಷಣ ಅಡಿಕೆ ತರಾನೇ ಅಡಿಕೆನ ಹೋಲೋ ಮತ್ತೊಂದು ವೃಕ್ಷ ಅಂದ್ರೆ ನಮ್ಮ ಕಲ್ಪ ವೃಕ್ಷ ತೆಂಗು ಆ ತೆಂಗನ್ನ ಸಹಿತ ನೀವು ಬೆಳಿತೀರಿ ಅಂತ ಹೇಳಿದ್ರೆ ಇಷ್ಟು ವಿಧದ ಕೃಷಿಗಳನ್ನ ನೀವು ಒಟ್ಟಿಗೆ ಹೇಗೆ ಅದನ್ನ ನಿರ್ವಹಣೆ ಮಾಡ್ತೀರಾ ಬೇರೆ ಇದು ಬೆಳೆಯೋ ರೀತಿ ಬೇರೆ ಮೆಕ್ಕೆಜೋಳ ಆಗಿರಬಹುದು ಕಾಫಿ ಆಗಿರಬಹುದು ಹೇಗೆ ನೀವು ಅದನ್ನ ನಿರ್ವಹಣೆ ಮಾಡ್ತೀರಾ ತೆಂಗನ್ನ ಹೇಗೆ ಬೆಳಿತೀರಾ ತೆಂಗು ಈಗ ನಾವು ಅದು ಈಗ ಒಂದು ಕುಂಟೆ ಒಂದು ಎಕರೆ ಅಂದ್ರೆ ಮೇಡಮ್ ಒಂದು ತೆಂಗು ಗಿಡ ಹಾಕ್ಬೇಕು ನಲ್ವತ್ತು ಮೂವತ್ತೊಂದು ಅಡಿಗೆ ಒಂದು ಗಿಡ ಹಾಕ್ಬೇಕು ಒಂದು ಕುಂಟೆಗೆ ಒಂದೇ ಹಾಕ್ಬೇಕು ನಾವು ಯಾಕಂದ್ರೆ ಅವ್ರ ಅದರೊಳಗಡೆ ಏನಾದ್ರು ಬೆಳೆ ನಾವು ಮಾಡ್ತೀವಿ ಅಂದಾಗ ಹಾಗಾಗಿ ನಾನೀಗ ಒಂದು ಎಕರೆ ಮಾಡಿದ್ರೆ ನಲ್ವತ್ತು ಗಿಡ ಇದೆ ಮಧ್ಯ ನಾನು ಅಲ್ಲಿ ಫಸ್ಟ್ ನನಗೆ ಅದೇ ಈಗ ನಾನು ಒಂದು ಕೃಷಿ ಪ್ರಶಸ್ತಿ ಕೊಟ್ಟಲ್ಲ ಮೇಡಮ್ ಆ ಟೈಮಲ್ಲಿ ನನಗೆ ತೆಂಗು ಅದ್ರ ಮಧ್ಯೆ ಬಾಳೆ ಇತ್ತು ಅಡಿಕೆ ಮತ್ತು ಸುಂಟಿ ಇತ್ತು ಒಂದ್ ಎಕರೆ ಇನ್ನೊಂದು ಕಾಫಿ ಮತ್ತೆ ಮೆಣಸ ಇತ್ತು ಮೆಣಸನ್ನ ಕೂಡ ಬೆಳೀತಿದ್ರೆ ಮೇಡಮ್ ಕಾಫಿ ಮೆಣಸ ಇದ್ರೆ ಅಲ್ಲಿ ಅನುಭವ ಅಲ್ಲಿ ಕಾಫಿಗೆ ಅದೇ ಆಧಾರ ಮೇಡಮ್ ಈಗ ನಮಗೆ ಅಲ್ಲಿ ಅದೇ ಕಮರ್ಷಿಯಲ್ ಬೆಳೆ ಇದ್ರ ಬೆಳೆ ಅದೇ ಅಂತರ ಬೆಳೆ ಅಂತ ಹೇಳ್ತೀವಿ ಕಾಫಿ ಮತ್ತೆ ಮೆಣಸು ಅವು ಅಟ್ಯಾಚ್ ಹಾಗಾಗಿ ಈಗ ನೋಡ್ರಿ ಈಗ ನಮಗೆ ಏನಾಗುತ್ತೆ ಒಂದು ಕಾಫಿದು ಆ ರೈತನಿಗೆ ಆದಾಯ ಉಳ್ಕೊಂಡ್ರೆ ಮೆಣಸಿಂದು ಅಲ್ಲಿ ಖರ್ಚಾಗತ್ತೆ ಅದಕ್ಕೆ ಅದು ಅದು ಸಮಸ್ಯೆ ಏನಿಲ್ಲ ಹಾಗಾಗಿ ಆ ಒಂದು ಸಹ ಇದಾಗಲೇ ನನ್ನ ಕೃಷಿ ಬಗ್ಗೆ ಅಲ್ಲಿ ಬಂದು ಆ ಕೃಷಿ ಸಂಬಂಧಪಟ್ಟವರು ಮತ್ತು ಆಫೀಸರ್ ಬಂದು ಮೂರು ಹೆಕ್ಟರ್ ನೀವು ತುಂಬಾ ಚೆನ್ನಾಗಿ ಅಂತರ್ ಬೆಳೆ ಬೆಳ್ಕೊಂಡಿದಾರೆ ಅಂತ ಹೇಳಿ ನೋಡಿ ಗುರ್ಸಿ ನನಗೆ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ಸರ್ ಆಲೂರು ತಾಲೂಕು ಒಂದು ಪ್ರಶಸ್ತಿ ಕೊಟ್ಟರು ಒಂದು ಗೌರವಧನ ಕೊಟ್ಟರು ಮೇಡಮ್ ಈಗ ಇದು ಈಗ ತೆಂಗು ಅಂತ ಹೇಳಿ ಮೇಡಮ್ ಈಗ ತೆಂಗು ಅದೇನಾಗುತ್ತಂದ್ರೆ ಅದು ಅಷ್ಟೇ ಮೇಡಮ್ ಎಷ್ಟು ನಾವು ಕೊಟ್ಟಿಗೊಬ್ಬರ ಹಾಕ್ತೀವಿ ಎಷ್ಟು ನೀರು ಕೊಡ್ತೀವಿ ಬಡ್ಡೆಯಲ್ಲಿ ಅಷ್ಟು ಅದ್ಭುತವಾಗಿ ಕಾಯಿ ಕೊಡುತ್ತದು ತುಂಬಾ ಚೆನ್ನಾಗಿ ಎಷ್ಟು ದಿನ ಬೇಕಾಗುತ್ತೆ ಸರ್ ಮೇಡಮ್ ಅದು ಏಳರಿಂದ ಎಂಟು ವರ್ಷ ಮೇಡಮ್ ಏಳರಿಂದ ಎಂಟು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ಆಗಿ ನೀಟಾಗಿ ಬಂದ್ರೆ ಆರಿಂದ ಏಳು ವರ್ಷಕ್ಕೆ ಬಂದ್ಬಿಡುತ್ತೆ ಮಾತೆ ಬರುತ್ತೆ ಅದ್ರ ಸಸಿಯ ಆಯ್ಕೆ ಅಥವಾ ಅದು ಈ ತೆಂಗಿನ ಸಸಿಯನ್ನ ನೀವು ಆಯ್ಕೆ ಮಾಡ್ತೀರಲ್ಲ ಅದು ಹೇಗಿರುತ್ತೆ ಸರ್ ಯಾವ ರೀತಿ ನೀವು ನೋಡಿ ತಗೊಳ್ತೀರಾ ಮೇಡಮ್ ಈಗ ಇಲ್ಲ ನಾವು ಹೊರಗಡೆ ಈಗ ಹೋದ್ರೆ ಅನುಭವದಾರು ಈಗ ಒಬ್ಬ ಒಬ್ಬ ರೈತ ತುಂಬ ಅನುಭವಿಸ್ತಾ ಒಂದು ತೋಟ ಇದೆ ಚೆನ್ನಾಗಿದೆ ಅಂತ ನೋಡಿದಾಗ ಅಲ್ಲಿ ನಾವು ಅವು ಬೆಳೆದ್ರೆ ಅಂತ ತಂದ್ಬಿಡ್ತೀವಿ ಇಲ್ಲ ಇಲ್ಲಾಂದರೆ ಒಳ್ಳೆ ಅದ್ಭುತವಾಗಿ ಮರ ದೊಡ್ಡ ಮರ ಒಂದು ಇಪ್ಪತ್ತನೇ ಇಪ್ಪತ್ತೈದು ವರ್ಷದ್ದು ಮರದಲ್ಲಿ ನೀಟಾಗಿ ಕಾಯಿ ದೃಢವಾಗಿ ಅದು ಚೆನ್ನಾಗಿ ಬಿಟ್ಟಿದ್ದಾಗ ಆ ಕಾಯಿನ ಕಿತ್ಕೊಂಡು ಅವ್ರ ತಗೊಂಡು ಬಂದು ನಾವಿಲ್ಲಿ ಮೊಳಕೆ ಕಟ್ಕೊಂಡು ಮಾಡ್ಬೋದು ಮೇಡಮ್ ಚೆನ್ನಾಗಿದಾವ್ ಚೆನ್ನಾಗಿರುತ್ತದ ಮೇಡಮ್ ಆ ಮತ್ತೆ ಅದನ್ನ ಮತ್ತೆ ಮುಂದಿನ ಹಂತ ಅದ್ರದ್ದು ಆ ತೆಂಗಿನ್ದು ಏನ್ ಮಾಡ್ತೀರಾ ಅದಾದ್ಮೇಲೆ ಈ ಬೆಳೆ ಬೆಳೆದ್ ಮೇಲೆ ಅದನ್ನ ನೀವು ನೇರವಾಗಿ ಮಾರುಕಟ್ಟೆಗೆ ಕೊಡ್ತೀರಾ ಅಥವಾ ಹೇಗೆ ಅಲ್ಲೇ ನಿರ್ವಹಣೆ ಮೇಡಮ್ ತೆಂಗಿನ್ ಬಿಡೆ ಮೇಡಂ ಈ ತೆಂಗಿನ್ದು ಅಂದ್ರೆ ಈಗ ತೆಂಗಿನ್ದು ಬಡ್ಡೆ ಇದೆಯಲ್ಲ ಮೇಡಂ ಆ ಸುತ್ತ ಈಗ ಏನ್ ಮಾಡ್ಬೇಕಂದ್ರ ಒಬ್ಬ ರೈತ ಅದರಲ್ಲಿ ವೇಸ್ಟ್ ಆಗಂತ ಪದಾರ್ಥನೇ ಇಲ್ಲ ಬಿಡಿ ಹೌದು ಅದು ತುಂಬಾ ಅದು ಒಂದು ತುಂಬಾ ಅದ್ಭುತವಾದ ಬೆಲೆ ಅದು ಹೌದು ಒಂದು ಎಸೆಯಂಗಿಲ್ಲ ಒಂದು ಟ್ರೆಂಟ್ ತಂಗ ಸುತ್ತ ಹೊಡೆದ್ಬಿಟ್ಟು ಆ ಗೊನೆ ಬೆಳೆದು ಅದೆಲ್ಲ ಕಟ್ ಮಾಡಿ ಅಲ್ಲೇ ಬಡ್ಡಿ ತುಂಬಿಕೊಂಡು ಆ ಕಾಯಿ ಸಿಪ್ಪೆ ಅದೆಲ್ಲ ತುಂಬಿ ಅದರ ಮೇಲೆ ಮಣ್ಣು ಎಳ್ಕೊಂಡು ಎಳ್ಕೊಂಡು ನೀರು ಬಿಟ್ಕೊಳ್ತಾ ಬಂದರೆ ಅದು ಒಂದು ಸಹಯೋಗಕ್ಕ ಗುರುಬದಂಗ ಅಂತ ಹೇಳಿ ಭಾಳ ಅದ್ಭುತವಾಗಿ ಬಿಡದ್ಬಿಡ್ರಿ ಬಿಡ್ರಿ ಈಗ ಅದು ಮಾರ್ಕೆಟಿಂಗು ಈಗ ಕೊಬ್ಬರಿ ಈಗ ನೋಡ್ರಿ ಈಗ ನಾವು ಹಾಸನ್ನು ನೋಡ್ರಿ ನಮ್ಮ ಹಾಸನ ಜಿಲ್ಲೆ ಆದರೂ ಹೆಚ್ಚಿಗೆ ನಮ್ಮ ಹಾಸನ ಜಿಲ್ಲೆ ಮಾರ್ಕೆಟಿಂಗಿಲ್ಲ ಕೊಬ್ಬರಿ ಇದು ಆಸನ್ ಆಚೆಗೆ ನಾವು ಅಲ್ಲಿ ದುಡ್ಡ ಒಂದ್ ತಿಪ್ಪು ಅಂತ ಹೋಗ್ಬೇಕಾದ್ರೆ ಅಂತ ಬಂದ್ರೆ ಎಳ್ಳನೀರು ಅಂತ ಕೇಳಕ್ ಮಾತ್ರ ಅಷ್ಟೇ ಹಳ್ಳಿ ಕಡೆ ರೈತರ ಜಮೀನಿಗೆ ಇನ್ ಮಿಕ್ಕದಲ್ಲಿ ನಾವೇ ಅಲ್ಲಿ ಎಲ್ಲಿ ಮಾರ್ಕೆಟ್ ಅಲ್ಲಿ ತಾಂಡ ಕೊಡ್ಬೇಕಾಗತ್ತೆ ಇನ್ನು ಅದು ಅದು ನಿಗದಿತ ಬೆಲೆ ಏನಲ್ಲ ನೋಡಿ ಈ ವಾರ ಒಬ್ಬ ರೈತ ಕೆಜಿ ಕೆ ಕೆಜಿ ಬಂದಿದೆ ಇಪ್ಪತ್ತೈದರ ಮೂವತ್ತು ರೂಪಾಯಿ ಕೆಜಿ ಹೋಯ್ತು ಅಂದ್ರೆ ಮುಂದಿನವರೆ ಇಪ್ಪತ್ತಕ್ಕೆ ಇಪ್ಪತ್ತೈದಿಗೆ ಬಂದಿರುತ್ತೆ ಏನದು ಹೇಗೇನು ವ್ಯತ್ಯಾಸ ಮೇಡಮ್ ಇವತ್ತು ನಾಳೆ ಕಾಯಿ ನಾಳೆಗೆ ಅದೇ ತಿಂದನ್ಕಾಯನ ಯಾಕೆ ರೈಟ್ ಏರುಪೇರ್ ಆಗುತ್ತೆ ಏನ್ ಪ್ಲಾವ್ರ ಏನು ಇದು ಜನಗಳ ಒತ್ತಡನೋ ಇಲ್ಲ ಗ್ರಾಹಕರದ ಒತ್ತಡನೋ ಇಲ್ಲ ಯಾರ್ದು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಮೇಡಮ್ ಇಲ್ಲ ಇವರೇ ಗ್ರಾಹಕರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಒಂದ್ ರೂಪಾಯಿ ಹೆಚ್ಚು ಮಾಡೋದು ಒಂದ್ ರೂಪಾಯಿ ಕಮ್ಮಿ ಮಾಡ್ತಾರ ಗೊತ್ತಿಲ್ಲ ಹಾಗೆ ಅದರಲ್ಲೂ ಅದೇ ಅದೇ ಸಮಸ್ಯೆ ಭೂಮಿಲಿ ಕೃಷಿ ಬಗ್ಗೆ ಹೋದ್ರೆ ಎಲ್ಲ ಮಾರ್ಕೆಟಿಂಗ್ ವ್ಯವಸ್ಥೆ ಮಾರ್ಕೆಟಿಂಗ್ ಇವತ್ತು ನ್ಯಾಯವಾಗಿ ಶಿಸ್ತಾಗಿದ್ ಬಿಟ್ರೆ ಮೇಡಮ್ ರೈತ ಯಾರಿಗೂ ಎದುರಲ್ಲ ಮೇಡಮ್ ಈ ಸೈದು ಸರ್ಕಾರ ಸವಲತ್ತು ಕೇಳೋದಿಲ್ಲ ಬಿಡ್ರಿ ನೀಟಾಗಿ ಅವನು ಬದುಕ್ತಾನೆ ತೊಂದ್ರೆ ಇಲ್ಲ ಈಗ ತೆಂಗಿನ ಬಗ್ಗೆ ಹೇಳಿದ್ರಿ ಸರ್ ನೀವು ಮಾತಾಡ್ತಾ ಹೇಳಿದ್ರಿ ಕಾಫಿಯನ್ನು ಕೂಡ ನೀವು ಬೆಳಿತೀರಾ ಅಂತ ಹೇಗೆ ಸರ್ ಅದನ್ನ ಕಾಫಿ ಯಾವ ರೀತಿ ನೀವು ಬೆಳೆಸ್ತೀರಾ ಅಥವಾ ಬೀಜದ ಆಯ್ಕೆ ಆಗಿರಬಹುದು ಹೇಗೆ ಮಾಡ್ತೀರಾ ಸರ್ ಮೇಡಮ್ ಕಾಫಿ ಅಂದಾಗ ಈಗ ಅಂದ್ರೆ ಅಲ್ಲಿ ಹಲವಾರು ತಳಿ ಇದೆ ಮೇಡಮ್ ಈಗ ಇತ್ತೀಚೆಗೆ ಮೊದಲು ಒಂದು ಕಾವೇರಿ ಅಂತ ಬಿಟ್ಟು ಒಂದು ತಳಿ ಇತ್ತು ಹಲವಾರು ತಳಿ ಎಲ್ಲ ಬಂದಿದೆ ಈಗ ನಾಲ್ಕರಿಂದ ಐದು ತಳಿ ಇದೆ ಈ ಸದ್ಯಕ್ಕ ಅದು ಆರು ಆರು ಅಡಿಗಾರ ಹಾಕ್ಬೋದು ಇದು ಮೇಡಮ್ ಇಲ್ಲ ಐದು ಐದಿಗೆ ಅಡಿಗಾರ ಹಾಕ್ಬೋದು ನಾವೀಗ ಇದು ಕಾವೇರಿ ಹಾಕಿದ್ದೀವಿ ಇದು ಅದರಲ್ಲಿ ಯಾವುದು ಅಂದರೆ ರೋಬಸ್ಟ್ ಅಂತ ಬರ್ತದೆ ಸಿಕ್ಸ್ ನೈನ್ ಅಂತ ಬರುತ್ತೆ ಮೇಡಮ್ ಅದಕ್ಕೆ ನನಗೆ ಇತ್ತೀಚೆಗೆ ಕಾಫಿ ಬೆಳೆಗೆ ಅಷ್ಟೇನು ಇನ್ನು ನಾನು ಮೂರ್ ಮೂರು ಬೆಳೆ ಅಷ್ಟೇ ಅಂತೀರ ಹಾಗಾಗಿ ಅದು ತುಂಬ ಚೆನ್ನಾಗಿ ನಾನು ಐದರಿಂದ ಆರು ಅಡಿಗೆ ಹಾಕಿದ್ದೀನಿ ಅದ್ರ ಮಧ್ಯ ಸಿಲ್ವರ್ ಅಂತ ಹಾಕ್ತೀವಿ ಗಿಡನ ಕಾಡು ಮರನ ಅದಕ್ಕೆ ನಾವು ನೆಣಸುವಿನ ಬುಳ್ಳಿನ ಒಪ್ಪಿಸಿದ್ದೀವಿ ಅದಕ್ಕೆ ಮೂರು ಸರಿ ಎರಡು ಸರಿ ರೋಗ ಬರುತ್ತೆ ಕಾಫಿಗೆ ಒಂದ್ಸರಿ ಬಿ ಹೂವು ಹಾಕಿ ಖಾರಿ ಬಂದಾದ್ಮೇಲೆ ಅದು ಕಾಳು ಉದುರುತ್ತೆ ಹ್ಮ್ ಅವಾಗ ಏನಂದ್ರೆ ಆ ಸೀತಾ ಎಲ್ಲಿ ಸೆಪ್ಟೆಂಬರ್ ಅಲ್ಲಿ ಮಳೆ ಜಾಸ್ತಿ ಆಗುತ್ತಲ್ಲ ಮೇಡಮ್ ಆ ಸೀತಕ್ಕೆ ಕೆಲವು ಹಳ್ಳ ಉದುರುತ್ತೆ ಆ ಟೈಮಲ್ಲಿ ನಾವು ನೀರ ನಿ ನೋಡ್ಕೋಬೇಕ ಭೂಮಿ ಆದಷ್ಟು ಇಳಜಾರ ಪ್ರದೇಶ ಪ್ರದೇಶ ನೋಡಿನೇ ಇದನ್ನೇ ನೀವು ಮೇಡಮ್ ಪೂರ್ತಿ ಇಳಜಾರ ಆದ್ರೆ ಆ ಮಣ್ಣಿನ ಫಲವತ್ತದ ಹೋಗ್ಬಿಡುತ್ತೆ ಒಂದು ಟೈಮಲ್ಲಿ ಈಗ ನೋಡಿಲ್ಲ ಮೇಡಮ್ ಈಗ ಏನೋ ಅತಿವೃಷ್ಟಿ ಆಗೋಯ್ತು ಆ ಸಮಯ ಬಿಡ ಸಮೇತ ಕೆತ್ಕೊಂಡು ಹೋಗ್ಬಿಡ್ತಿಲ್ವ ಅದು ಅವಾಗ ಏನಾಗುತ್ತೆ ಅದು ನಾವು ಮತ್ತೆ ಅದು ರೈತ ಮತ್ತು ಕಾಫಿ ತೋಟ ಮಾಡ್ಬೇಕಾದ್ರೆ ಮಾಡೋಕ್ಕಾಗಲ್ಲ ಸಮತಟ್ಟಾಗಿದ್ದರೂ ಟ್ರೆಂಚ್ ಅಲ್ಲಲ್ಲೇ ಒಂದು ಇಪ್ಪತ್ತಡಿಗೋ ಒಂದು ಮೂವತ್ತಡಿಗೋ ಒಂದು ಟ್ರೆಂಚ್ ಕೊಟ್ಕೊಂಡಾಗ ಆ ನೀರು ನಿಲ್ಲಲ್ಲ ಬಸ್ತು ಕೆಳಗಡೆ ಹೋಗುತ್ತೆ ಆ ನೀರಿಂದಲೂ ಕಂಟ್ರೋಲ್ ಮಾಡಬಹುದು ಆಮೇಲೆ ಎರಡನೇದು ಅಂದರೆ ನಮಗೆ ಇನ್ನೊಂದು ಈ ಕೋ ಕಾಂಡ ರೋಗ ಅಂತ ಬರ್ತವೆಲ್ಲ ಬೇಸಿಗೆ ಟೈಮಲ್ಲಿ ಈಗ ಜೂನು ಈಗ ಮೇ ಮಾರ್ಚ್ ಜನವರಿ ಮಾರ್ಚ್ ಏಪ್ರಿಲ್ ಮೇ ಆ ಮಟ್ಟೆ ಇಟ್ಟು ಮಳೆ ಬೀಳಕ್ಕೆ ಕರೆಕ್ಟಾಗಿ ಆ ಮೊಟ್ಟೆ ಒಡೆಯುತ್ತೆ ಮೇಡಮ್ ಆವಾಗ ಅದರೊಳಗೆ ಸೇರಿಕೊಂಡು ಅದನ್ನು ತಿಂದಾಕತ್ತೆ ಕೊರತೆ ಆ ಮೊಟ್ಟೆ ಒಡೆಯಕ್ಕಿಂತ ಮೊದಲು ನಾವು ಆ ಕಾಂಡನ ಆ ನೀಟ ಬಡ್ಡೆಗೆಲ್ಲ ಔಷಧಿ ಹಚ್ಚಬೇಕಾದ್ ಬಡ್ಡಲಿ ಕೈಲಿ ಆ ನೀವು ಮೇಡಮ್ ಅದನ್ನ ನೀಟಾಗಿ ಅದು ಕೆರೆದು ಕೆಲವು ಅನ್ಬೋದಾರೆಲ್ಲ ಮಾಡ್ತಾರೆ ಅದೆಲ್ಲ ಅದು ಡ್ರೆಸ್ಟ್ ಎಲ್ಲ ಇರುತ್ತಲ್ಲ ಅದ್ರೊಳಗೆ ಆ ಸಂದಿಲೆ ಮಟ್ಟ ಇರೋದು ಏನು ಆ ಮಧ್ಯ ಕಾಂಡ ಕಾಂಡದಲ್ಲಿ ಕಾಂಡದಲ್ಲೇ ಸಿಪ್ಪೆ ಅಂತ ಬರುತ್ತೆ ನೋಡಿ ಮೇಡಮ್ ಆ ಸಿಪ್ಪೆ ಹೆಂಗ ಅಲ್ಲೆಲ್ಲ ಸುತ್ತ ಇದಿರುತ್ತೆ ಪರೆ 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 ಪರ ಪರದೆ ಹೆಂಗೆ ಆ ಪರದೆಲ್ಲ ಅದ್ರೊಳಗಡೆ ಮಟ್ಟ ಇರುತ್ತೆ ಅದ ಅದೆಲ್ಲ ನೀಟ ಕೆರೆ ಕೆರೆದು ಉದುರಿಸಿ ಆಮೇಲೆ ನಾವು ಹಚ್ಬೇಕು ಬಡ್ಡಿ ಅವಾಗ ನಾವು ಅದೊಂದು ಕಾಂಡ ಕೊರತೆನ ನಾನು ಕಂಟ್ರೋಲ್ ಮಾಡಬಹುದು ಇಲ್ಲಿ ಎಲೆ ಚಿಕ್ಕಿ ರೋಗ ಅಂತ ಒಂದು ಬರುತ್ತೆ ಎಲೆ ಅಲ್ಲೇ ಕಪ್ಪು ಕಪ್ಪಾಗಿ ಚಿಕ್ಕ ಚಿಕ್ಕ ಆಗಿ ಆ ಚಿಕ್ಕ ಬಿದ್ದು ಉದ್ರ ಹೋಗುತ್ತೆ ಅದಕ್ಕಿನ್ನ ಅದೇ ಔಷಧಿ ಒಂದು ಮೆಡಿಸಿನ್ ಕಂಟ್ ಆಫ್ ಪ್ಲಸ್ ಅಂತ ಬರೋದಾಗಲ್ಲ ಅದು ಮಾಡಿದ್ರೆ ಅದಕ್ಕೊಂದು ಸ್ವಲ್ಪ ಅಲ್ಲ ಅಂತ ಇನ್ನೊಂದು ಕೆಮಿಕಲ್ ಸೇರ್ಸ್ಕೊಂಡು ನೋಡಿದ್ರೆ ಎಲೆ ಮತ್ತೆ ವೃದ್ಧಿಯಾಗಿ ಹಸಿರಾಗಿ ಮತ್ತೆ ರೆಕ್ಕೆ ಎಲ್ಲಾ ರಂಬೆ ಎಲ್ಲಾ ಬರುತ್ತೆ ಓಕೆ ಇದು ಬೆಳೆಯುವ ರೀತಿ ಸರ್ ಎಷ್ಟು ದಿವಸಕ್ಕೆ ಈ ಸಸಿ ಸದೃಢವಾಗಿ ಬೆಳೆಯುತ್ತೆ ನೀವು ಯಾವಾಗ ಫಲದ ನಿರೀಕ್ಷೆ ಮಾಡ್ತೀರಾ ಅಂದ್ರೆ ಅದು ಯಾವಾಗ ಸರಿಯಾಗಿ ಇದ್ ಮಾಡುತ್ತೆ ಅಂತ ಸಸಿ ಬೆಳೆಯುತ್ತೆ ಅರೇಬಿಕಾ ಅದು ಕನಿಷ್ಠ ಅಂದ್ರೆ ಅರೇಬಿಕಾ ಮತ್ತೆ ಕಾವೇರಿ ಎರಡು ತಾಣ ನಾಶ ನಾವೀಗ ಈ ಕಾವೇರಿಯನ್ನು ಸಸಿ ಐಬಿಡ್ತಾಳೆ ಮೇಡಮ್ ಅದು ಅದು ಎರಡು ವರ್ಷ ನೀಟಾಗಿ ಅವ್ರು ಎಷ್ಟು ಅವ್ರ ಫಲವತ್ತೆ ಇರುತ್ತೆ ಭೂಮಿ ಮೇಲೆ ಅದಕ್ಕೂ ಮಣ್ಣು ಪಲೋತೆ ಬೇಕು ಮೇಡಮ್ ಈಗ ನಂದು ಈಗ ನಾನೀಗ ಆಲ್ರೆಡಿ ಒಂದು ನಾನು ಒಂದ್ ಎಕರೆಗೆ ಹಾಕಿದ್ದೀನಿ ಸಾವಿರದ ಇನ್ನೂರು ಗಡ ಹಾಕಿದ್ದೀನಿ ಏಳು ತಿಂಗಳಿಗೆ ಅದನ್ನ ಅದೇ ಒಂದು ನರ್ಸರಿ ಅಂತ ಪ್ಲಾಟ್ ಬರುತ್ತೆ ನರ್ಸರಿ ಈಗ ರೈತ ರೈತನೇ ಅಲ್ಲಿ ಆ ಕಂಪ್ನಿಗೆ ಹೋಗಿ ಆ ಕಾಪಿ ಇದು ಕಂಪ್ನಿಗೆ ಹೋಗಿ ಅಲ್ಲಿ ಯೋಗ್ಯವಾದ ಒಂದು ಬೀಜ ತಗೊಬಂದು ಅದು ಸಸಿ ಕಟ್ಟಿ ಮಳಿಕೆ ಮಾಡಿ ಸುಸಿ ಕಟ್ಟಿ ಅವ್ನು ಬುಟ್ಟಿದ ತುಂಬಿಸಿ ಒಂದು ಗಿಡ ರೆಡಿಯಾಗಿ ಮಾಡ್ತಾರೆ ನರ್ಸರಿ ಟೇಪಲ್ಲಿ ಮಾಡಿ ನಮಗೆ ಐದರಿಂದ ಆರು ಏಳು ಈ ಥರ ಒಂದು ಸೊಸಿಗೆ ಕೊಡ್ತಾರೆ ಮೇಡಮ್ ಅದರಲ್ಲಿ ಯೋಗ್ಯವಾದ ಗಿಡ ನಾವು ಆಯ್ಕೆ ಮಾಡೋದು ನಾವು ತಂದು ಹಾಕ್ತೀವಿ ಅದರಲ್ಲೂ ಅಷ್ಟೇ ಮಣ್ಣಲ್ಲೂ ಫಲವತ್ತ ಇದ್ದಾರೆ ಮೇಡಮ್ ಇವತ್ತು ನಾನು ಆ ಏಳು ತಿಂಗಳು ಹೋದ ಸರಿ ಹೋದ ಜೂನ್ ಜುಲೈ ಜುಲೈ ಹಾಕಿದೆ ಮೇಡಮ್ ಇವು ಈ ಸರಿನ ಗಿಡ ಒಂದರಿಂದ ಒಂದೂವರೆ ಅಡಿ ಬಂದಿದೆ ಇಷ್ಟ ಬಂದಿದೆ ಮತ್ತೆ ಹಿಂಗೆ ಒಂದು ಒಂದೂವರೆ ಅಡಿ ಅಗಲ ಇದೆ ಹೂ ಬಿಟ್ಟಿದೆ ಅಲ್ಲೇ ನೋಡ್ರಿ ದನಿನ್ ಗೊಬ್ಬರ ಫಲ ಆದ್ರೆ ಅಲ್ಲಿ ನಾನು ಫಸ್ಟ್ ನೋಡಿ ಇನ್ನು ಕಾಫಿ ಗಿಡ ಹಾಕಕ್ಕೆ ನಾವು ಮೊದಲು ನಾವು ಕಾಡು ಮರನ ಬೆಳೆಸ್ಕೋಬೇಕು ನೆಳಲು ಇರಬೇಕು ಫುಲ್ ಆ ಆ ನೆಳಲು ಮೂರು ವರ್ಷ ಮೊದಲೇ ಅದೇನಾರ ಅಲ್ಲಿ ಮರ ಗಿಡ ಬೆಳೆಸ್ಕೊಂಡು ಲೈನ್ ಇದ್ರೆ ಆ ಎಲೆ ಎಲ್ಲ ಬಿದ್ದು ಆ ಮಣ್ಣು ತುಂಬ ಕಾಫಿ ಗಿಡಕ್ಕೆ ಯೋಗ್ಯವಾಗಿರುತ್ತೆ ಅದೊತೆ ಕೊಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ತುಂಬ ಅದ್ಭುತವಾಗಿ ಬೆಳೆಯುತ್ತೆ ಈಗ ಏಳು ತಿಂಗಳಿದೆ ಮೇಡಮ್ ಏಳು ತಿಂಗಳಿಗೆ ತುಂಬ ಚೆನ್ನಾಗಿ ಹೂವಾಯಿತು ಮೇಡಮ್ ಅದು ಕಾವೇರಿ ಒಂದು ವರ್ಷ ಎರಡು ವರ್ಷ ನಾವು ಎರಡು ವರ್ಷ ಅದಕ್ಕೆ ಅದು ನಾ ಅದು ಬಿಟ್ಟರು ನಾವು ಅದಕ್ಕೆ ನಿರೀಕ್ಷಣೆ ಮಾಡೋಂಗಿಲ್ಲ ಅದರಲ್ಲಿ ಆ ಹೂವನ್ನ ಉದಿಸ್ಬೇಕಂತ ಹೇಳ್ತಾರೆ ಈಗ ಎಲ್ಲಿ ಉದಿಸೋಕತ್ತೆ ಮೇಡಮ್ ಒಂದ್ಸರಿ ನೀರು ಕೊಟ್ಟರೆ ಇನ್ನೊಂದ್ಸರಿ ನೀರು ಕೊಡಲಾದ್ರೆ ಅದೇ ಉದುರು ಹೋಗುತ್ತೆ ಮೂರನೇ ವರ್ಷಕ್ಕೆ ಹೆಲ್ತಿಯಾಗಿ ಸೂಪರಾಗಿ ಅದು ರವಿಗೆ ಬೆಳೆ ಸಿಗುತ್ತೆ ಸಿಗುತ್ತೆ ಹಾಂ ಇದು ಯಾವ್ದು ಕಾವೇರಿ ಇದು ಹೈಬ್ರಿಡ್ ಇದು ಅದೇ ಇದು ಇದು ಇದ್ರ ಕಾಫಿ ಇರುತ್ತೆ ಅಲ್ಲ ಮೇಡಮ್ ಅದು ಆ ಐದರಿಂದ ಆರು ವರ್ಷ ಬೇಕಾಗುತ್ತೆ ನಾಲ್ಕರಿಂದ ಐದು ವರ್ಷ ಬೇಕಾಗುತ್ತೆ ಹಾಗೆ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಕಾಫಿ ಆ ಗಿಡಗಳಿಗೆ ನಾವು ಔಷಧಿಗಳನ್ನ ಹಚ್ತೀವಿ ಅಂತ ಹೇಳ್ತಾ ಇದ್ರಿ ಹಾಗೆ ಇಷ್ಟರ ತನಕ ನೀವು ಮೆಕ್ಕೆಜೋಳದ ಬಗ್ಗೆ ಆಗಿರಬಹುದು ಶುಂಠಿ ಬಗ್ಗೆ ಆಗಿರಬಹುದು ತೆಂಗಿನ ಬಗ್ಗೆ ಮಾತಾಡ್ತಿದ್ರಿ ಈಗ ಅದನ್ನ ಹೆಂಗೆ ಸಂರಕ್ಷಣೆ ಮಾಡ್ತೀರಾ ಸರ್ ಕೀಟಗಳಿಂದ ರೋಗಗಳಿಂದ ಹೇಗೆ ಅದನ್ನ ಸಂರಕ್ಷಣೆ ಮಾಡ್ತೀರಾ ಮೇಡಮ್ ಈಗ ಇಪ್ಪತ್ತೈದು ವರ್ಷ ಆಯ್ತು ನಾನು ಕೃಷಿಗೆ ಬಂದು ಮೇಡಮ್ ಕೃಷಿ ಬಂದ ಇಪ್ಪತ್ತೈದು ವರ್ಷದಿಂದ ನನ್ನ ಮೆಕ್ಕೆಜೋಳಕ್ಕೆ ರೋಗ ಅನ್ನೋದೇ ಬಂದಿರಲಿಲ್ಲ ಮೇಡಮ್ ಈಗ ಮೇಡಮ್ ಈಗ ನಾಲ್ಕೈದು ವರ್ಷದ ಈ ರೋಗ ಹೆಂಗ್ ಬಂತು ಮೇಡಮ್ ಇಲ್ಲಿ ತನಕ ರೋಗ ಇರಲಿಲ್ಲ ಹೆಂಗ್ ಬಂತು ಅದು ಒಂದು ನಮಗೆ ಸಮಸ್ಯೆ ಕಾಡ್ತಾರೆ ಅದು ಹಿಂಗ್ ಬಿಟ್ಟು ಬೇರೆ ಬೆಳೆಗೆಲ್ಲ ಬರ್ತಾ ಇತ್ತು ಮುಂದೆಲ್ಲ ಸೂಪರ್ ಜೋಳ ಮೆಕ್ಕೆಜೋಳ ಸೂಪರ್ ಬರೋದು ಮೇಡಮ್ ನಮಗೆ ಇವಾಗ ಬೆಳೆ ಮೂವತ್ತು ಮೂವತ್ತೈದು ದಿಸಿಗೆ ಮೆಕ್ಕೆಜೋಳಕ್ಕೆ ರೋಗ ಎಲೆ ಎಲ್ಲ ತರಗ ಬೆಳೆ ವೈಟ್ ತರಗ ಆಗುತ್ತೆ ತಿರ್ಗ ಅವ್ನೇನೋ ರೈತರು ಎಚ್ಚೆತ್ಕೊಂಡು ಅವ್ನು ದುಡ್ಡು ಇರಲಿ ಇಲ್ದವ್ಲಿ ಅಂತ ಪಾಪ ಅವನಿಗೆ ಹಣ ಇರಲಿ ಇಲ್ದವಲಿ ತಕ್ಷಣ ಅವ್ನು ಹೋಗಿ ಮೆಡಿಷನ್ ತಂದು ಹೊಡೆದ್ರೆ ಪರವಾಗಿಲ್ಲ ಮೇಡಮ್ ಇಲ್ಲ ಪೂರ್ವ ತಿನ್ ಒದನೇ ಎಂಟು ದಿವಸ ಪೂರ್ತಿ ತಿಂದು ಹೋಗುತ್ತೆ ಉಳಿಯೋದೇ ಇಲ್ಲ ಅದ್ ಅದು ಎಲ್ಲಿ ಎಲ್ಲಿಂದ ಸೃಷ್ಟಿ ಆಯಿತು ಅನ್ನೋದು ಗೊತ್ತಲ್ಲ ಅಲ್ಲ ಕಂಪ್ನಿಯರು ಏನಾರು ಜಾಗ ಬೀತ್ನೇ ಬೀಜ ರೆಡಿ ಮಾಡ್ತಾರಲ್ಲ ಅವಾಗಲೇ ಈಗ ಯಾಕೆ ಹೇಳ್ತೀನಿ ಅಂದ್ರೆ ಪಾಪ ನಾನು ಇಲ್ಲಿ ತನಕ ಬೆಳೆ ರೋಗನೇ ಇಲ್ಲ ಅದಕ್ಕೆ ರಾಗಿಗೆ ರೋಗನೇ ಇಲ್ಲ ರಾಗಿಗೆ ಈಗ ರೋಗ ಬಂತು ಅಂದ್ರೆ ಅರ್ಥ ಏನಿಂದ ಇಲ್ಲಿ ಪರಿಸರದಿಂದ ತಿಳ್ಕೊಳೋದು ಇಲ್ಲ ಯಾವ್ದರಿಂದ ಬಂತು ಅಂತ ತಿಳ್ಕೊಳೋದು ಮೇಡಮ್ ಇಲ್ಲ ಬೀಜದಿಂದ ಬಂದಿದೆ ತಿಳ್ಕೊಳೋದು ಗೊಬ್ಬರದಿಂದ ಬಂದಿದೆಯೋ ನೀರಿಂದ ಬಂದಿದೆಯೋ ಅದೇನು ಗೊತ್ತಾಗೇ ಇಲ್ಲ ಹಾಗಾಗಿ ಹಾಗಾಗಿ ಈಗ ಸರ್ಕಾರ ಏನ ಅದು ಮುನ್ನೆಚ್ಚರಿಕೆಯಿಂದ ರೈತರಿಗೆ ಅದೊಂದು ಹೆಲ್ಪ್ ಆಗಿದೆ ಸಬ್ಸಿಡಿ ಮುಖಾಂತರ ಪಾಪ ಮೆಡಿಸಿನ್ ಎಲ್ಲಾ ಕೊಡ್ತಿದ್ದಾರೆ ತಂದು ನೋಡಿದ್ರೆ ನೀಟಾಗಿ ಎಲ್ಲ ಹೋಗುತ್ತೆ ಈಗ ಶುಂಠಿಗಾಗಿರಬಹುದು ಅಡಿಕೆ ತೆಂಗು ಅದಕ್ಕೂ ಕೂಡ ನೀವು ಅಂದ್ರೆ ಅದ್ರದ್ದು ಹೇಗೆ ಮಾಡ್ತೀರಾ ಸರ್ ಈ ಅಡಿಕೆ ಹೇಗೆ ಔಷಧಿಗಳನ್ನ ರೋಗದಿಂದ ಹೇಗೆ ಸಂರಕ್ಷಣೆ ಮಾಡ್ತೀರಾ ಈಗ ಈಗ ಅದೇ ಅಡಿಕೆ ತುಂಬಾ ಹೈಟ್ ಬೆಳೆದಿರುತ್ತೆ ಯಾವಾಗ ಹೊಡಿಬೇಕಾದ್ರೆ ಕಷ್ಟ ಆಗುತ್ತೆ ನಾವೇನೂ ಭೂಮಿಲೆ ಮತ್ತು ಉಷ್ಣಾಂಶ ಮೇಂಟೈನ್ ಮಾಡ್ಕೊಂಡು ಬೆಳೆನ ಬೆಳಿಬೇಕಾಗತ್ತೆ ಈಗ ನಲ್ವತ್ತೆಡೆ ಐವತ್ತೆಡೆ ಹೋಗಿರುತ್ತೆ ಅಲ್ಲಿಗೆ ಒಡೆಯಕ್ ಆಗಲ್ಲ ಈ ಸಣ್ಣ ಪುಟ್ಟ ರೈತರಲ್ಲಿ ನಾವೇನು ಮಾಡಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಾವು ಈ ಭೂಮಿಲೆ ಮಣ್ಣಿನಿಂದಲೇ ನಾವು ಅದನ್ನ ಗೊಬ್ಬರ ನೀರು ಸಾಯವ ಕೃಷಿ ಬಗ್ಗೆ ನಾನು ಅದನ್ನ ಹತ್ತೋಟಿ ತರಬಹುದು ಅಂತ ನನ್ನ ಕಾಫಿ ಸುಳ್ಳು ಇದಂತೂ ಅಡಿಕೆ ಅಂತೂ ಸೂಪರ್ ಬಿಡಿ ಮೇಡಮ್ ಸಾಯವ ಕೃಷಿಯಲ್ಲಿ ತುಂಬಾ ಚೆನ್ನಾಗಿ ಬೆಳಿಬಹುದು ಅಡಿಕೆನ ಅದಕ್ಕೇನು ತುಂಬಾ ಏರಳವಾಗಿ ಬರುತ್ತದೆ ತೆಂಗಿಗೂ ಏನು ಆ ತರದ ಇದಿಲ್ಲ ತೆಂಗು ಕೂಡ ಅಡಿಕೆ ತರಾನೇ ನೀವು ಅದರ ಬೇರಿನಿಂದಲೇ ನೀವು ಅದನ್ನ ನಿವಾರಿಸಬೇಕಾಗುತ್ತೆ ಹೌದು ಮೇಡಮ್ ಈಗ ತೆಂಗು ಅಷ್ಟೇ ಮೇಡಮ್ ನಾವು ತೆಂಗು ನಮ್ದು ಈಗ ಇದೇ ಒಂದ್ ಎಕ್ರೆಲ್ ಇದೆಯಲ್ಲ ಅದು ಅಷ್ಟೆನೆ ಈಗ ಗೊಬ್ಬರದಿಂದ ಏನು ಬರಲ್ಲ ಅದೇನು ಇದ್ರೆ ಕಾಯಿ ಹರಳು ಹರಳು ಅಂತ ಬರೋ ಊಟ ಇರುತ್ತಲ್ಲ ಮೇಡಮ್ ಇಷ್ಟ ಇಷ್ಟ ಸೇಜ್ ಸೈಜ್ ಆಗ್ಬೋದು ಅಷ್ಟೆ ಅಷ್ಟೊಳಗಿಂದ ಉದುರು ಹೋಗ್ತಾ ಇರುತ್ತೆ ಅದನ್ನ ಅದು ಅಷ್ಟೇನೆ ನೀಟಾಗಿ ಸುತ್ತ ಎಲ್ಲಾ ಎಲ್ಲ ಆ ಸಂಬಂಧಪಟ್ಟಂಗೆ ಅದ ರೆಕ್ಕೆನ ಕಡ್ದು ಅದ ಮೇಲೆ ದನಿ ಗೊಬ್ಬರ ಹಾಕಿ ಸ್ವಲ್ಪ ತಳ್ಳಿ ಮಣ್ಣೆಲ್ಲ ಅದನ್ನ ಎರಚಿ ನೀಟಾಗಿ ನೀರ್ ಬಿಟ್ಬಿಟ್ರೆ ಮೇಡಮ್ ಮತ್ತು ಹೊರ್ಗಡೆಯಿಂದ ಒಂದು ಸ್ವಲ್ಪ ಗೋಡು ಗೀಡೆಲ್ಲ ಮಣ್ಣು ನೋಡ್ಕೊಂಡು ಮೇಂಟೈನ್ ಮಾಡಿದ್ರೆ ಅದಕ್ಕೂ ಯಾವ ಹಸಿ ರೋಗ ಏನು ಬೇಡ ಮೇಡಮ್ ಅದು ತುಂಬ ಅದ್ಭುತವಾಗಿ ಬರುತ್ತೆ ಮೇಡಮ್ ಈ ಕೆಲ ನಾವು ನೋಡಿದೀವಿ ಈಗ ನಾವು ಕೆಲವು ಹಂಗೆ ಬಿಟ್ಟು ನೀರು ಹಾಯಿಸಿ ಬೆಳೆ ತೈದ ಹೆಂಗೆ ಬರ್ತಾ ಇದೆ ಸುಸಿ ಇದಕ್ಕೆಲ್ಲ ಧನ್ಯ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೊರಗಡೆ ಮಣ್ಣು ಕಾಡು ಮಣ್ಣು ಟ್ರೆಂಚ್ ಎಲ್ಲ ತೆಗೆದು ಅಲ್ಲೇ ಬಂದಿರಂತಾರೆ ಕೇಲನ್ನು ಕಡ್ದು ಅಲ್ಲಿ ಬೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ತೆಳ್ಳ ಮಣ್ಣು ಎಳೆದು ಇದೆಲ್ಲ ಅದ್ರ ಮೇಲೆ ನೀರು ಬಿಟ್ಟಾಗ ಅದು ತುಂಬ ಅದ್ಭುತವಾಗಿ ಅಲ್ಲಿ ಒಂದು ಇದು ಕಾಂಪೋಸ್ಟ್ ಗೊಬ್ಬರ ಥರ ಆಗುತ್ತೆ ಮೇಡಮ್ ಕಂಟ್ರೋಲ್ ನೋಡಿದ್ರಲ್ಲ ವೀಕ್ಷಕ್ರೆ ಆ ಮೆಕ್ಕೆಜೋಳದ ಬಗ್ಗೆ ಶುಂಠಿ ಬಗ್ಗೆ ತೆಂಗು ಅಡಿಕೆ ಕಾಫಿ ಹೀಗೆ ವಿವಿಧ ಕೃಷಿಗಳ ಬಗ್ಗೆ ನಮಗೆ ಶ್ರೀ ಜಿ ಕೆ ವೆಂಕಟೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ನಂಗೆ ಇವರನ್ನ ನೋಡುವಾಗ ಒಂದು ಹಾಡು ನೆನಪಾಗುತ್ತೆ ತುಂಬಾ ಇವರ ಕೃಷಿ ಅಥವಾ ಇವರು ಒಂದು ಏನಿದ್ದಾರೆ ಅವರ ಪರಿಸರವನ್ನು ನೋಡಿದಾಗ ನಂಗೆ ಒಂದು ಹಾಡು ನೆನಪಾಯಿತು ತಾಯಿ bùm y tái, sơ đài, abha ya dai, tai, bùm y tái, sơ đài, abha ya dai, mat ti nín na, ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದೈ ಇದು ಕೆ ಎಸ್ ನಿಸಾರ್ ಅಹಮದ್ರವರ ಒಂದು ಹಾಡು ಒಂದು ಗೀತೆ ಇದನ್ನು ನಾನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತ ಅನ್ಕೊಳ್ತಿರ್ಬಹುದು ಖಂಡಿತವಾಗ್ಲು ನಮ್ಮ ಶ್ರೀ ಜಿ ಕೆ ವೆಂಕಟೇಶ್ ಅವರಿಗೆ ಕೃಷಿಯನ್ನ ಹೊರತುಪಡಿಸಿ ಕಾವ್ಯ ಸಾಹಿತ್ಯ ಇದರಲ್ಲೂ ಕೂಡ ತುಂಬ ಆಸಕ್ತಿ ಇದೆ ಅಂತ ನಾನು ಕೇಳಿದೆ ಸರ್ ಸ್ವಲ್ಪ ಸಾಹಿತ್ಯದ ಬಗ್ಗೆ ಕವನದ ಬಗ್ಗೆ ನಿಮ್ಮ ಅನುಭವಗಳನ್ನಾಗಿರಬಹುದು ಅಥವಾ ಕವನಗಳನ್ನೇನಾದ್ರು ಕೃಷಿಗೆ ಸಂಬಂಧಿಸಿದ್ದು ಅಥವಾ ಯಾವುದು ನೀವು ಏನು ಬರ್ದಿದ್ದೀರಾ ಏನಾದರೂ ಹೇಳಬೇಕು ಅಂತಿದ್ದೀರಾ ಬಗ್ಗೆ ಮೇಡಮ್ ಈಗ ಸಾಹಿತ್ಯದ ಬಗ್ಗೆ ಬಂದರೆ ನಾನು ಮದುವೆ ಮೊದಲು ಮೇಡಮ್ ನಾನು ಕೃಷಿ ಮಾಡಿಕೊಂಡು ಫ್ರೀ ಇದ್ದಾಗಲ್ಲ ನೈಟ್ ಎಲ್ಲ ಸಣ್ಣ ಪುಟ್ಟಗೊಂದು ಅಂದ್ರೆ ಮುಂಚೆಯಿಂದಾನೆ ನಿಮ್ಗೆ ಏನು ಒಂದು ನಂದೊಂದು ಆಲೋಚನೆ ಏನಂದ್ರೆ ಮೇಡಮ್ ನನ್ನ ನಾವು ನಾಲ್ಕು ಜನ ಅಂತಂದ್ರೆ ಮೂರು ಜನ ಹೊರಗಡೆ ಹೋಗ್ಬಿಟ್ರು ಮೇಡಮ್ ಅವ್ರು ಎಲ್ಲ ಎಜುಕೇಶನ್ ನಮ್ಮಪ್ಪ ಅವ್ರಿಗೆ ಕೊಡ್ಸಿರೋ ನನ್ನಲ್ಲಿ ಒಂದೇ ಒಂದು ಮನಸ್ಸು ಏನಾದ್ರು ಒಂದು ನಾನು ಸಾಧನೆ ಮಾಡಲೇಬೇಕು ಅನ್ನೋ ನನ್ನ ಒಂದು ಆಟ ಕೃಷಿ ಬಗ್ಗೆ ಎಲ್ಲಾರು ಒಂದು ಅಟ ಸಾಧನೆ ಮಾಡಿ ಏನಾದ್ರು ಒಂದು ಪ್ರಶಸ್ತಿ ತಗೊಲೇಬೇಕು ಅನ್ನೋದೊಂದು ಆಟ ಇತ್ತು ಆ ಭಗವಂತ ನನಗೆ ಕೃಷಿ ಬಗ್ಗೆ ಒಳ್ಳೆ ಬೆಳೆ ಬೆಳೆದು ಅದೊಂದು ಅಲ್ಲೊಂದು ಬಂತು ಆಮೇಲೆ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡಾಗ ಒಂದು ಸಣ್ಣ ಪುಟ್ಟ ಒಂದು ಸಿಕ್ತಾಗಿ ಕವನ ಕಥೆ ಎಲ್ಲ ಬರಿತಾ ಇದ್ದೆ ಆಕಸ್ಮಿಕವಾಗಿ ನಮ್ಮ ಊರಿಗೆ ಗುರುಗಳು ನಮ್ಮ ಹುಟ್ಟರೇಶ್ ಉಪ್ಪನ್ನರು ಪಾಪ ನಮ್ಮ ಅವರು ನಮ್ಮ ನಮ್ಮೂರಿಗೆ ಗುರುಗಳಾಗಿ ಬಂದರು ಆಗ ಅವರು ನಮಗೆ ಹೊಂದಾಣಿಕೆ ಮತ್ತು ವಿಶ್ವಾಸ ಮತ್ತು ಸಣ್ಣ ಸ್ಕೂಲ್ ಕಮಿಟಿ ಅಲ್ಲಿಲ್ಲಿ ಹೋಗ್ತಾ ಇರ್ಬೇಕಾರೆ ಸರ್ ನಾನು ಒಂದೆರಡು ಸಣ್ಣ ಪುಟ್ಟ ಕವನ ಬರೆದಿ ಅವರು ನಮಗೆ ಹೇಳ್ತಾಯಿದ್ರು ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಸಾಹಿತ್ಯದ ಬಗ್ಗೆ ಕವನದ ಬಗ್ಗೆ ಪುಸ್ತಕದ ಎಲ್ಲ ನಮಗೆ ಹೇಳ್ತಾರೆ ನನಗೆ ತುಂಬ ಇಂಟ್ರೆಸ್ಟ್ ಅದ್ರ ಬಗ್ಗೆ ನನಗೆ ಸರ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಬರ್ದಿನಿ ಸರ್ ಅಂದರೆ ಅವರು ಏಯ್ ವೆಂಕಟೇಶಣ್ಣ ತುಂಬ ನೀವು ಚೆನ್ನಾಗಿ ಇದೆ ನಿಮ್ಮ ಅಭ್ಯಾಸಗಳು ತಗೊಬನ್ನಿ ನೋಡಿ ಪಾಪ ಅವ್ರು ನನಗೆಲ್ಲ ಸ್ಫೂರ್ತಿ ತುಂಬಿ ನನ್ನ ಕವನಗಳನ್ನು ನೋಡಿ ಚೆನ್ನಾಗಿದೆ ಅಂತ ಹೇಳಿ ನನಗೆ ಅವರು ಎಂಕರೇಜ್ ಕೊಟ್ಟಾಗ ಸರ್ ನಾನು ನನ್ನ ಸಾಹಿತ್ಯದ ಲೋಕಕ್ಕೆ ನಾನು ಹಾಗಲ್ಲಿ ಪದಾರ್ಪಣೆ ಮಾಡಬೇಕಾಯ್ತು ಅಲ್ಲಿ ನಾನು ಎರಡ್ ಮೂರು ಸರಿ ನಾನು ಅಲ್ಲಿ ಮೆಂಬರ್ಸ್ ಕಲೆಕ್ಟ್ ಆಗಿ ಅವ್ರ ಸಹಕಾರದಿಂದಲೇ ನಾನು ಮೇಡಮ್ ಹೊರಗಡೆ ಒಂದು ಇಟಗಿ ಉತ್ಸವಕ್ಕಂತ ಹೋದೆ ಅಲ್ಲಿ ಕೊಪ್ಪಳ ಜಿಲ್ಲೆ ಇಟಗಿ ಉತ್ಸವಕ್ಕಂತ ಅಲ್ಲಿ ಆಯ್ಕೆ ಮಾಡಿ ಕಳಿಸಿರು ಅಲ್ಲಿ ರೈತನ ಬಗ್ಗೆ ನಾನು ಒಂದು ಕವನ ಓದಿದೆ ಮೇಡಮ್ ಮರ್ಕಂಡ್ ಕವನ ಓದ್ದಾಗ ನನಗಲ್ಲಿ ಒಂದೆರಡ್ ಸಾಲನ್ನ ಲಿ ಹೇಳ್ತೀನಿ ಆ ರೈತನ ಬಗ್ಗೆ ಕವನ ಓದ್ದೆ ಕವನ ಓದಾಗ ನಾನು ಅಲ್ಲಿ ನವ ಕವಿ ಒಂದು ಪ್ರಶಸ್ತಿ ಕೊಟ್ಟರು ಅಲ್ಲಿ ನನಗೆ ತುಂಬಾ ಒಂದು ಅದಕ್ಕೂ ಕಾರಣ ನಮ್ಮ ಕೊಟ್ರ ಸರ್ ಅವರೇ ನನಗೆ ಕಾರಣ ಅಲ್ಲಿಂದ ಅದೇ ಮತ್ತೆ ಮುಂದುವರ್ಸ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಇನ್ನೊಂದ್ಸರಿ ಮಂತ್ರಾಲಯಕ್ಕೆ ನಾನು ಮತ್ತಲ್ಲಿ ಆಯ್ಕೆ ಮಾಡಿ ಸಾಹಿತ್ಯ ಸಮ್ಮೇಳಕ್ಕೆ ಅಲ್ಲಿ ಕಳಿಸ್ಕೊಟ್ರು ನಮ್ಮ ಸಾಹಿತ್ಯ ಪರಿಷತ್ತಿಂದ ಅಲ್ಲಿ ನಾನು ಒಂದು ಅಲ್ಲೂ ಒಂದು ಚುಟುಕ ಒಂದು ಒಂದು ಸಾಹಿತ್ಯ ಪರಿಷತ್ ಇದ್ರ ಒಂದು ಕವನ ಓದ್ದೆ ಅಲ್ಲಿ ರಾಘವೇಂದ್ರ ಸದ್ಮನ ಪ್ರಶಸ್ತಿ ಒಂದು ಕೊಟ್ಟರು ಸರ್ ಮೇಡಮ್ ಹಾಗಾಗಿ ಇದಕ್ಕೆಲ್ಲ ನಾನು ಸಾಹಿತ್ಯದಲ್ಲಿ ಮತ್ತು ನನ್ನ ಇದರಲ್ಲಿ ಪ್ರಶಸ್ತಿಗೆಲ್ಲ ಕಾರಣ ಕೊಟ್ಟರೆ ಸುಪ್ಪಾರ್ ಸರ್ ಅವರು ಹಾಗಾಗಿ ನೀವು ಏನೋ ಇಷ್ಟಪಟ್ಟರೆ ನಾನೊಂದೆರಡು ಒಂದು ನಾನು ಒಂದು ಕರೆ ಓದ್ತೀನಿ ಮೇಡಮ್ ಮುಂಗಾರು ಅಂತ ಮೇಡಮ್ ಇದು ಶೀರ್ಷಿಕೆ ಮುಂಗಾರು ಅಂತ ಮುಂಗಾರು ಬಂತು ಸಡಗರ ತಂತು ಮುಂಗಾರು ಬಂತು ಸಡಗರ ತಂತು ರೈತಾನು ಬಿಟ್ಟಾನು ನಿಟ್ಟುಸಿರ ರೈತಾನು ಬಿಟ್ಟಾನು ನಿಟ್ಟುಸಿರ ಗಂಡ ಎಂಡರ ಜಗಳಕ್ಕೆ ಗಂಡ ಎಂಡರ ಜಗಳಕ್ಕೆ ಕಾರಣವಾದೀತು ಮುಂಗಾರು ಕಾರಣವಾದೀತು ಮುಂಗಾರು ಗಂಡ ಕೇಳವನೇ ಹೆಂಡತಿಯ ವಾಲೆಯ ಗಂಡ ಕೇಳವನೇ ಹೆಂಡತಿಯ ವಾಲೆಯ ಮುಂಗಾರು ಯಾಕಪ್ಪ ಬಂತು ಮುಂಗಾರು ಯಾಕಪ್ಪ ಬಂತು ನಮ್ಮಪ್ಪ ಕೊಟ್ಟ ವಾಲೆಯ ನಮ್ಮಪ್ಪ ಕೊಟ್ಟ ವಾಲೆಯ ನಾ ಕೊಡಲ ಅಂದು ಹಾಕೆ ನಮ್ಮಪ್ಪ ಕೊಟ್ಟ ವಾಲಯ ನಾ ಕೊಡಲ ಅಂದು ಹಾಕೆ ಗಂಡ ಕೇಳವನೇ ವಾಲಯ ಗಂಡ ಕೇಳವನೇ ವಾಲಯ ಹಾಗೆ ಹೇಳವಳೆ ನಾ ಮಾತ್ರ ಕೊಟ್ಟೇನು ನಾ ಮಾತ್ರ ಕೊಟ್ಟೇನು ನಮ್ಮಪ್ಪನಿಗೆ ಮಾತ್ರ ಹೇಳಬೇಡಿ ನಮ್ಮಪ್ಪಗೆ ಹೇಳಬೇಡಿ ಮಾತ್ರ ಗಂಡ ಹೊರಟವನೇ ವಾಲಯ ತಕ್ಕೊಂಡು ಗಂಡ ಹೊರಟವನೇ ವಾಲಯ ತಕ್ಕೊಂಡು ಗಿರಿವಿಗೆ ಇಟ್ಟವನೇ ವಾಲೆಯ ಗಿರಿವೆ ಇಟ್ಟವನೇ ವಾಲೆಯ ಮುಂಗಾರು ಬಂತು ಸಡಗರ ತಂತು ರೈತಾನೋ ಬಿಟ್ಟಾನೋ ನಿಟ್ಟಿಸರ ರೈತನೋ ಬಿಟ್ಟಾನೋ ನಿಟ್ಟಿಸರ ಗಂಡ ಹೆಂಡರ ಜಗಳಕ್ಕೆ ಕಾರಣವಾದಿತು ಮುಂಗಾರು ಮುಂಗಾರು ಯಾಕಪ್ಪ ಬಂತು ಬಡವನ ನೀಗಾಕಿ ಮುಂಗಾರು ಯಾಕಪ್ಪ ಬಂತು ಬಡವನ ನೀಗಾಕಿ ಗಂಡ ಹೆಂಡರ ಜಗಳವ ನೋಡುತ್ತಾ ಗಂಡ ಹೆಂಡರ ಜಗಳವ ನೋಡುತ್ತಾ ನಿಂತವನೇ ಮಗ ಗಂಡ ಹೆಂಡವರ ಜಗಳವ ನೋಡುತ್ತಾ ನಿಂತವನೇ ಮಗ ಯಾಕಪ್ಪ ನೀ ನೋಡುವೆ ನಮ್ಮ ಸ್ಥಿತಿ ಹೀಗಾಯ್ತು ನೀನಾದ್ರೂ ಹೋಗಿ ಅಕ್ಷರ ಕಲಿಯಪ್ಪ ನೀನಾದ್ರೂ ಹೋಗಿ ಅಕ್ಷರ ಕಲಿಯಪ್ಪ ಅಕ್ಷರ ಕಲಿಯೋಕೆ ಸ್ಲೇಟ್ ಇಲ್ಲ ಬಳಪಿಲ್ಲ ಅಕ್ಷರ ಕಲಿಯೋಕೆ ಸ್ಲೇಟ್ ಸ್ಲೇಟ್ ಇಲ್ಲ ಬಳಪಿಲ್ಲ ನಾ ಹೇಗೆ ಅಕ್ಷರ ಕಲಿಯಾಲಿ ನಾ ಹೇಗೆ ಅಕ್ಷರ ಕಲಿಯಾಲಿ ಪೇಟೆಯಿಂದ ಬಂದವರೇ ಪೇಟೆಯಿಂದ ಬಂದವರೇ ಅಕ್ಷರ ಕಲಿಸೋಕೆ ಪೇಟೆಯಿಂದ ಬಂದವರೇ ಅಕ್ಷರ ಕಲಿಯೋಕೆ ಮಗ ಅಕ್ಷರ ಕಲಿತವನೇ ನೌಕರಿಯ ಸೋರ್ ಸೇರವನೇ ಮಗ ಅಕ್ಷರ ಕಲಿತವನೇ ನೌಕರಿಯ ಸೇರವನೇ ತಂದೆ ತಾಯಿಗಳ ಕಷ್ಟವ ಅರಿಸವನೇ ಮುಂಗಾರು ಬಂತು ಸಡಗರ ತಂತು ರ ರೈತ ನಿಟ್ಟು ಅದ್ಭುತವಾಗಿತ್ತು ಸರ್ ನಿಜವಾಗ್ಲೂ ಖುಷಿಯಾಯ್ತು ನೀವು ಈ ವ್ಯವಸಾಯವನ್ನು ಹೊರತುಪಡಿಸಿ ಹೇಗೆ ನಿಮ್ಮನ್ನ ಕವನ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಾ ಇದನ್ನು ನೋಡೋವಾಗ್ಲೇ ಖುಷಿಯಾಗುತ್ತೆ ಹೀಗೆ ನಮ್ಮ ಶ್ರೀ ಬಸವ ವಾಹಿನಿಯ ಪ್ರೇಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಬಸವ ಟಿವಿಯ ರೈತ ಬಾಂಧವರಿಗೆ ನನ್ನೊಂದು ಕೋರಿಕೆ ಯಾಕಂದ್ರೆ ರೈತ ಮನಸ್ಸು ಮಾಡಿದ್ರೆ ಯಾರಿಗೂ ಇದರಲ್ಲ ಯಾರಿಗೂ ಇದರಲ್ಲ ಹಠಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್ ಬ ಬಂದವರೇ ಈಗ ನೋಡಿ ನಾನು ಯಾವುದೆಲ್ಲರೂ ಒಂದು ಮುಂದೆ ಬರಲೇಬೇಕು ಗಿಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಹಂತ ಹಂತದಲ್ಲೂ ನಾನು ಒಂದು ಛಲ ಇಟ್ಕೊಂಡು ಒಂದು ಆಸೆ ಇಟ್ಕೊಂಡು ಮುಂದೆ ನುಗ್ಗಿ ಬಂದೀನಿ ದೇವರು ನನಗೆ ಆ ಭೂಮಿ ತಾಯಿ ರೈತನ ಕೈ ಬಿಟ್ಟಿಲ್ಲ ಬಂಧುಗಳೇ ನೀವು ಅಷ್ಟೇ ಎದುರೋಕೋಗ್ಬೇಡಿ ಒಂದಲ್ಲ ಒಂದು ದಿವಸ ಭೂಮಿ ತ ನಿಮಗೆ ಒಳ್ಳೇದಾಗೆ ಆಗುತ್ತೆ ನೀವು ನಾನು ಕೃಷಿಕ ಅನ್ನೋದೆಲ್ಲ ಧೈರ್ಯವಾಗಿ ಹೇಳ್ಕೊಳ್ಳಿ ನೀವು ಮುಂದೆ ಬನ್ನಿ ನಿಮಗೆ ಒಳ್ಳೇದಾಗುತ್ತೆ 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 ನೋಡಿದ್ರಲ್ಲ ವೀಕ್ಷಕರೇ ಕೃಷಿಯನ್ನು ಹೊರತುಪಡಿಸಿ ರೈತ ತನ್ನ ಏನೆಲ್ಲ ಮಾಡಬಹುದು ಅಂತ ಅಂದರೆ ಸಾಹಿತ್ಯ ಕೂಡ ಅಥವಾ ಸಂಗೀತ ಕೂಡ ತನ್ನನ್ನ ಬೇರೆದ್ರಲ್ಲೂ ತೊಡಗಿಸ್ಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ಸಂಚಿಕೆಗೆ ಆಗಮಿಸಿದ ನಮ್ಮ ಶ್ರೀ ಜಿ ಕೆ ವೆಂಕಟೇಶ್ ಸರ್ ಅವರು ನಮ್ಮ ಈ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಜಿ ಕೆ ವೆಂಕಟೇಶ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ತೆ ನಾನು ಬಸ ಟಿವಿ ಕಾರ್ಯಕ್ರಮದ ಎಲ್ಲ ಬಾಂಧವ್ಯಗಳಿಗೂ ಮತ್ತು ರೈತ ಮಿತ್ರರಿಗೂ ಮತ್ತು ಪ್ರಿಯ ಶರಣಾರ್ಥಿಗಳು ಖಂಡಿತವಾಗ್ಲೂ ಇವತ್ತು ಹಲವಾರು ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅಂತ ನಾನು ನಂಬ್ತೀನಿ ಹೀಗೆ ಹೊಸ ಹೊಸ ವಿಷಯಗಳನ್ನ ಹೊತ್ತು ಹೊಸ ಹೊಸ ಸಂಚಿಕೆಗಳಲ್ಲಿ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ